ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆ, ಸದ್ಭಾವನಾ ಗೀತ ಗಾಯನ ಹಾಗೂ ಕರ್ನಾಟಕದಲ್ಲಿ ಗಾಂಧೀಜಿ ಛಾಯಾಚಿತ್ರ ಪ್ರದರ್ಶನದ ಉದ್ಘಾಟನೆ. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಅಭಿಯಾನ, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತ್ಯುತ್ಸವದ ಪ್ರಯುಕ್ತ ಆಯೋಜನೆ. ಗರ್ಭಿಣಿ ಬಾಣಂತಿಯರಿಗೆ ಇಂದಿನಿಂದ ಮಧ್ಯಾಹ್ನದ ಬಿಸಿಯೂಟ, ಮಾತೃಪೂರ್ಣ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸಲಹೆ. ಎಸ್ಬಿಆರ್ ಅಪ್ಪ ಪಬ್ಲಿಕ್ ಶಾಲೆಯಿಂದ ಮಹಾತ್ಮ ಗಾಂಧಿ ಜಯಂತಿ ಅಂಗವಾಗಿ ಕಾರ್ಯಕ್ರಮ, ಮೇಯರ್ ಶರಣಕುಮಾರ್ ಮೋದಿ ಅವರಿಂದ ರಾಷ್ಟ್ರಪಿತ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಜಿಗೆ ಪುಷ್ಪ ನಮನ. ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯದಿಂದ ಮಹಾತ್ಮ ಗಾಂಧೀಜಿ ಜಯಂತ್ಯುತ್ಸವ, ಸಂಜಯ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿ ಆಶ್ರಯದಲ್ಲಿ ಗಾಂಧೀಜಿ ಪ್ರತಿಮೆಗೆ ಪುಷ್ಪ ನಮನ. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಕಚೇರಿಯಲ್ಲಿ ಗಾಂಧಿ ಜಯಂತಿ, ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅವರಿಂದ ಗಾಂಧಿ ಜಯಂತ್ಯುತ್ಸವಕ್ಕೆ ಚಾಲನೆ. ಜಿಲ್ಲಾ ಜಾತ್ಯತೀತ ಜನತಾದಳದ ಕಚೇರಿಯಲ್ಲಿ ಗಾಂಧಿ ಜಯಂತ್ಯುತ್ಸವ, ಜಿಲ್ಲಾಧ್ಯಕ್ಷ ಬಸವರಾಜ್ ತಡಕಲ್ ಅವರಿಂದ ಗಾಂಧೀಜಿ ಭಾವಚಿತ್ರಕ್ಕೆ ಮಾಲಾರ್ಪಣೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರಿಗೆಲ್ಲ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸರ್ವಧರ್ಮ ಪ್ರಾರ್ಥನೆಯನ್ನು ಏರ್ಪಡಿಸಲಾಗಿತ್ತು. ಎಲ್ಲ ಧರ್ಮದ ಜನರು ಒಂದೇ, ಎಲ್ಲರೂ ಸಹಬಾಳ್ವೆಯ ಮುಖಾಂತರ ಬದುಕಬೇಕು ಎಂಬುದು ಮಹಾತ್ಮ ಗಾಂಧೀಜಿಯವರ ಕನಸಾಗಿತ್ತು. ಯುವ ಪೀಳಿಗೆ ಗಾಂಧೀಜಿಯವರ ಜೀವನ ಮತ್ತು ತತ್ವಗಳನ್ನು ಪಾಲಿಸುವುದು ಅವಶ್ಯಕವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕರೆ ನೀಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾಡಳಿತ ಮತ್ತು ಭಾರತ ಸೇವಾ ದಳ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ಜಯಂತಿಯ ಅಂಗವಾಗಿ ಸರ್ವಧರ್ಮ ಪ್ರಾರ್ಥನೆ, ಸದ್ಭಾವನಾ ಗೀತ ಗಾಯನ ಹಾಗೂ ಕರ್ನಾಟಕದಲ್ಲಿ ಗಾಂಧೀಜಿ ಛಾಯಾಚಿತ್ರ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಾತಿ ಜನಗಳು, ಜೀವನ ಪದ್ಧತಿಗಳು, ಸಂಸ್ಕೃತಿಗಳು, ಭಾಷೆಗಳು, ಈ ಎಲ್ಲವನ್ನ ಹತ್ತಿಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧಿಯವರು ದೇಶದಲ್ಲಿ ಏಕಾಗ್ರತೆ ತರಬೇಕು, ದೇಶದಲ್ಲಿ ಸಮಾನತೆ ತರಬೇಕು, ಕಟ್ಟ ಕಡೆಯ ಮನುಷ್ಯನ ಧ್ವನಿಯಾಗಿ ಮಹಾತ್ಮ ಗಾಂಧಿಯವರು ಈ ದೇಶದ ಬಡವನ ಕನಸನ್ನು ನೆನೆಸಿ ಮಾಡಬೇಕು ಅಂತಕ್ಕಂಥದ್ದೇ ಮಹಾತ್ಮ ಗಾಂಧಿಯವರು ಉದ್ದೇಶಪಡುವರು. ದೇಶದ ಸ್ವಾತಂತ್ರ್ಯದ ಮುಂಚೂಣಿಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡು ಇಡೀ ದೇಶದ ಎಲ್ಲ ಸಮಾಜದ ಎಲ್ಲ ಧರ್ಮದ ಜನರನ್ನು ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅವರ ವಿಶ್ವಾಸತೆ ಮತ್ತು ಜನರ ಬಗ್ಗೆ ಅವರಿಗೆ ಇರ್ತಕ್ಕಂಥ ಪ್ರೀತಿ ಕಾಳಜಿ ಮತ್ತು ವಿಶೇಷವಾಗಿ ಅವರ
ಮುಖ್ಯವಾಗಿರ್ತಕ್ಕಂಥ ಅಸ್ತ್ರಗಳು ಅಲ್ಲ ಹಿಂಸೆ, ಸತ್ಯ ಮತ್ತು ಅಹಿಂಸೆಯ ಗಳಹದಿಯ ಮೇಲೆ ಮಹಾತ್ಮ ಗಾಂಧಿಯವರು ಇಡೀ ಜೀವನವನ್ನು ಸಮರ್ಪಣೆ ಮಾಡಿ ಈ ದೇಶದ ಒಂದು ಇಡೀ ವಿಶ್ವದ ಒಂದು ಹೊಸ ಕ್ರಾಂತಿಯನ್ನೇ ಮಹಾತ್ಮ ಗಾಂಧೀಜಿಯವರು ತಮ್ಮ ವಿಚಾರಗಳಿಂದ, ತಮ್ಮ ಆಲೋಚನೆಗಳಿಂದ, ತಮ್ಮ ನಡವಳಿಕೆಯಿಂದ ಇವತ್ತು ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪುರುಷೋದು, ನಮ್ಮ ದೇಶದಲ್ಲಿ ಸಮಾನತೆ, ಎಲ್ಲೆಲ್ಲಿ ಅಸಹಿಷ್ಣುತೆ ಇದೆ, ಎಲ್ಲೆಲ್ಲಿ ಇವತ್ತು ಅಸ್ಪೃಶ್ಯತೆ ಇದೆ, ಎಲ್ಲೆಲ್ಲಿ ಮೇಲು ಕೇಳೋ ಭಾವ ಅಂತ ಇದೆ, ಅದನ್ನು ಮಹಾತ್ಮ ಗಾಂಧಿಯವರು ವಿರೋಧಿಸಿದರು. ಅಲ್ಲಿ ಹೋಗಿ ಜನರ ಮನಗೆದ್ದು ಅಲ್ಲಿ ಅವರ ಜೊತೆ ಇದ್ದು ಅವರ ಜೊತೆಯಲ್ಲಿ ಇವತ್ತು ಅವರ ಪ್ರೀತಿಗೆ ಪಾತ್ರರಾಗಿ ಒಂದು ಸಮಾಜದಲ್ಲಿ ಒಂದು ಸಾಮರಸ್ಯವನ್ನು ತರಲಿಕ್ಕೆ ಯಾರಾದರೂ ಮಹಾನುಭಾವರು ಈ ದೇಶದಲ್ಲಿ ಒಂದು ಕೆಲಸ ಮಾಡಿದರೆ ಅದು ಮಹಾತ್ಮ ಗಾಂಧಿಗೆ ಮೊದಲನೇ ಸ್ಥಾನ ಸಿಗ್ತದೆ ಅಂತೇಳಿ ಯಾರು ಒಂದು ಅನುಮಾನಗಳಿಲ್ಲ. ಮೈ ಲೈಫ್ ಈಸ್ ಮೈ ಮೆಸೇಜ್ ಎಂಬ ಸಂದೇಶವನ್ನು ಜಗತ್ತಿಗೆ ಮಹಾತ್ಮ ಗಾಂಧೀಜಿ ಸಾರಿ ಹೇಳಿದರು. ಇಂದು ಜೈ ಜವಾನ್ ಜೈ ಕಿಸಾನ್ ಸಂದೇಶ ನೀಡಿದ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನವೂ ಕೂಡ ಇದೆ. ಅವರು ಸರಳ ಸಜ್ಜನಿಕ್ಕಿಂತ ಇಂದಿಗೂ ಜನರು ಇನ್ನೊಬ್ಬರ ಸರಳ ಜೀವನವನ್ನ ಶಾಸ್ತ್ರಿಜಿಯವರ ಜೀವನಕ್ಕೆ ಹೋಲಿಸುತ್ತಾರೆ ಎಂದು ಹೇಳಿದರು. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಂತ ಮಹಾನ್ ಪುರುಷ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 148ನೇ ಜಯಂತಿಯನ್ನು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 113ನೇ ಜಯಂತಿಯನ್ನು ಆಚರಿಸ್ತೇವೆ. ಈ ಆಚರಿಸುವಾಗ ಅವರ ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಹೇಳ್ತಕ್ಕಂಥದ್ದು ಉಚಿತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಅನೇಕ ಜನ ತಾವು ಓದಿದ್ರಿ ತಿಳ್ಕೊಂಡಿದ್ರಿ, ಆದರೆ ಅವರ ಪ್ರಮುಖವಾದಂತಹ ತತ್ವವನ್ನ ನಾವು ಅಳವಡಿಸ್ಕೊಂಡು ಜೀವನದಲ್ಲಿ ಹೆಜ್ಜೆ ಇಡದೆ ಹೋದ್ರೆ ಖಂಡಿತವಾಗಿ ದೇಶಕ್ಕೂ ಕೂಡ ಒಳ್ಳೆಯದಾಗೋದಿಲ್ಲ, ಹಾಗೂ ವಿಶೇಷವಾಗಿ ನಮ್ಮ ಯುವ ಪೀಳಿಗೆಗೆ ಮತ್ತು ಮುಂದೆ ಬರ್ತಕ್ಕಂಥ ಫ್ಯೂಚರ್ ಜನರೇಷನ್ ಅಂತ ಹೇಳ್ತೇವೆ ಅವರಿಗೂ ಒಳ್ಳೆಯದಾಗಲ್ಲ. ಮಹಾತ್ಮ ಗಾಂಧೀಜಿಯವರು ಈ ದೇಶ ಒಗ್ಗಟ್ಟಾಗಿಡಬೇಕು ಅಂತ ಸಾಕಷ್ಟು ಪ್ರಯತ್ನ ಮಾಡಿದ್ರು. ಮೊದಲಿಗೆ ಬೌದ್ಧ ಧರ್ಮದ ಭಂತೆ ಸಂಗಾನಂದ್, ಕ್ರೈಸ್ತ ಧರ್ಮಗುರು ಫಾದರ್ ಸ್ಟ್ಯಾನಿ ಗೋವಿಯಸ್, ಇಸ್ಲಾಂ ಧರ್ಮದ ಮೊಹಮ್ಮದ್ ಜಾವೀದ್ ಆಲಂ ಖಾಸ್ಮಿ ಅವರು ಪ್ರಾರ್ಥನೆಯನ್ನು ನಡೆಸಿಕೊಟ್ಟರು. ವೇದಿಕೆ ಮೇಲೆ ಪಾಲಿಕೆಯ ಮೇಯರ್ ಶರಣಕುಮಾರ್ ಮೋದಿ, ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಉಪಸ್ಥಿತರಿದ್ದರು. ಸಿದ್ದರಾಮಪ್ಪ ಮಾಲಿ ಪಾಟೀಲ್, ವಾರ್ತಾ ಇಲಾಖೆಯ ನಿವೃತ್ತ ಉಪನಿರ್ದೇಶಕ ಜಿ ಚಂದ್ರಕಾಂತ್ ಹಾಗೂ ತಂಡದವರಿಂದ ಗಾಂಧೀಜಿಯವರ ಪ್ರಾರ್ಥನೆ ನಡೆಸಿಕೊಳ್ಳಲಾಯಿತು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ತುಜಾರಾಮ್ ಪವಾರ್, ರವಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವದ ಅಂಗವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಇಂದು ಸ್ವಚ್ಛತಾ ಅಭಿಯಾನವನ್ನು ಏರ್ಪಡಿಸಲಾಗಿತ್ತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯೋತ್ಸವದ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆ ಆಯೋಜಿಸಿದ ಸ್ವಚ್ಛತಾ ಅಭಿಯಾನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮೇಯರ್ ಶರಣು ಮೋದಿ, ಪಾಲಿಕೆಯ ಆಯುಕ್ತರಾದ ಪಿ ಸುನೀಲ್ ಕುಮಾರ್ ಸೇರಿದಂತೆ ಹಲವರು ಇದ್ದರು. ಇಂದಿನಿಂದ ಪ್ರಾರಂಭಗೊಂಡಿರುವ ಮಾತೃಪೂರ್ಣ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಲಹೆ ನೀಡಿದ್ದಾರೆ.
ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಧ್ಯಾಹ್ನದ ಪೌಷ್ಟಿಕ ಬಿಸಿಯೂಟ ನೀಡುವ ಮಾತೃಪೂರ್ಣ ಯೋಜನೆಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಶ್ರಮಿಸಬೇಕು ಎಂದು ಲೋಕಸಭೆಯ ಕಾಂಗ್ರೆಸ್ ಸಂಸದೀಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಕರೆ ನೀಡಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಮಾತೃಪೂರ್ಣ ಯೋಜನೆಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಅಂಗನವಾಡಿ ಕೇಂದ್ರಗಳಿವೆ. ಆ ಕೇಂದ್ರಗಳಲ್ಲಿ ಸುಮಾರು 61,000 ಹೆಚ್ಚಿನ ಹೆಣ್ಮಕ್ಕಳಿಗೆ ಈ ಒಂದು ಮಾತೃಪೂರ್ಣ ಯೋಜನೆಯ ಅವಕಾಶ ಮಾಡಿಕೊಡಲಾಗಿದೆ. ಅದರ ಉಪಯೋಗವನ್ನು ಅವರು ಪಡೆದುಕೊಳ್ಳಬೇಕು ಮತ್ತು ಪೌಷ್ಟಿಕ ಆಹಾರ ಮಕ್ಕಳಿಗೆ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಸಿಕ್ಕರೆ ಮಕ್ಕಳಿಗೆ ಅದು ಮುಂದೆ ಅನುಕೂಲ ಆಗ್ತದೆ ಮತ್ತು ದಷ್ಟಪುಷ್ಟ ಮಕ್ಕಳು ಹುಟ್ಟಿ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಾದರೆ ರಾಣಿ ಕಿತ್ತೂರು ಚೆನ್ನಮ್ಮನಾಗಿ ಆಗಬಹುದು. ಈ ಸಮಾರಂಭವನ್ನು ಉದ್ಘಾಟಿಸಿದ ವೈದ್ಯಕೀಯ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಡವರ ಪರವಾದ ಜನಸಾಮಾನ್ಯರ ಪರವಾದ ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದಾರೆ ಎಂದರು. ಮಾತೃಪೂರ್ಣ ಕಾರ್ಯಕ್ರಮವನ್ನ ಇವತ್ತು ನಾವು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಏನಿದು ಮಾತೃಪೂರ್ಣ ಕಾರ್ಯಕ್ರಮ ಅಂತಂದ್ರೆ, ಇವತ್ತು ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಬಾಣಂತಿಯರಿಗೆ ಮಧ್ಯಾಹ್ನದ ಪೌಷ್ಟಿಕ ಇವತ್ತು ಬಿಸಿಯೂಟವನ್ನ ಎಲ್ಲಾ ಅಂಗನವಾಡಿ ಕೇಂದ್ರದಲ್ಲಿ ಕೊಡಬೇಕು ಅಂತಕ್ಕಂತ ಒಂದು ಹೊಸ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಹಾಕೊಂಡಿದ್ದಾರೆ. ಅಂದ್ರೆ ಇದು ಉದ್ದೇಶ ಏನಂತಂದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ವಿಶೇಷವಾಗಿ ಏನು ನಮ್ಮ ಇವತ್ತು ಮಹಿಳೆಯರಿದ್ದಾರೆ ಮತ್ತು ವಿಶೇಷವಾಗಿ ಗರ್ಭಿಣಿಯರಿದ್ದಾರೆ, ಅವರ ಪೌಷ್ಟಿಕ ಆಹಾರವನ್ನು ಅವ್ರಿಗೆ ಕೊಡಬೇಕು ಮತ್ತು ಅಲ್ಲಿ ಅವರ ಒಂದೇನು ಆಂಟಿನೆಟಲ್ ಚೆಕಪ್ ಆಗಲಿ ಮತ್ತು ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆಗಲಿ ಮತ್ತು ಹುಟ್ಟತಕ್ಕಂಥ ಮಗುವಿನ ಆರೋಗ್ಯದ ಹಿತದೃಷ್ಟಿಯಿಂದ ಇವತ್ತು ಒಂದು ಬಹಳ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ. ಇದು ಕೇವಲ ಗರ್ಭಿಣಿಯರಿಗಷ್ಟೇ ಅಲ್ಲ, ಬಾಣಂತಿಯರಿಗೂ ಕೂಡ. ಯಾಕಂದ್ರೆ ಅವರು ಇವತ್ತು ಅವರ ಏನು ಎದೆಹಾಲಿನ ಒಂದು ಸರಿಯಾಗಿ ಇವತ್ತು ಮಕ್ಕಳಿಗೆ ಸಿಗಬೇಕು. ಇದೇ ಸಂದರ್ಭದಲ್ಲಿ ಭಾಗ್ಯಲಕ್ಷ್ಮಿ ಬಾಂಡ್ ವಿತರಿಸಲಾಯಿತು. ಎಲ್ಲರೂ ಚಪ್ಪಾಳೆಯನ್ನ ಹಾಕ್ಬೇಕು. ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತ್ ಮಲಾಜಿ ಅವರು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಮಧ್ಯಾಹ್ನದ ಬಿಸಿಯೂಟವನ್ನು ಬಡಿಸಿದರು. ಕ್ಯಾಮ್ರಾ
ಮಹಾನಗರ ಪಾಲಿಕೆ ಮಹಾಪೌರ ಶರಣಕುಮಾರ್ ಮೋದಿ, ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ಇಲಿಯಾಸ್ ಬಾಗ್ವಾನ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಶ್ರೀಕಾಂತ್ ಕುಲಕರ್ಣಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಸಿವಿ ರಾಮನ್ ಸೇರಿದಂತೆ ಅನೇಕರಿದ್ದರು. ಕಲಬುರಗಿ ನಗರದ ಎಸ್ಬಿಆರ್ ಮತ್ತು ಅಪ್ಪ ಪಬ್ಲಿಕ್ ಶಾಲೆಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಸತಿ ಶಾಲೆ ಎಸ್ಬಿಆರ್ ಹಾಗೂ ಅಪ್ಪ ಪಬ್ಲಿಕ್ ಶಾಲೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಮೇಯರ್ ಶರಣಕುಮಾರ್ ಮೋದಿ ಅವರು ಪುಷ್ಪ ನಮನವನ್ನು ಸಲ್ಲಿಸಿದರು. ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕಂಡಂತ ಕನಸು ನನಸು ಆಗಬೇಕಾದ್ರೆ ನಾವು ನಮ್ಮ ಪರಿಸರ ಹಾಗೂ ನಗರ ಸ್ವಚ್ಛ ಇಡುವ ಒಂದು ನಿಟ್ಟಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಂಕರಗೌಡ ಸರ್ ಹ್ಯಾಸ್ ಗಿವನ್ ಬ್ರೀಫ್ ಅಬೌಟ್ ಶ್ರೀ ಮಹಾತ್ಮ ಗಾಂಧೀಜಿ ಆ್ಯಂಡ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾಕಂದರೆ ಸಾಕಷ್ಟು ಅವರು ಅವ್ರ ಬಗ್ಗೆ ಹೇಳಿದ್ದಾರೆ. ನಾನು ಕೂಡ ಅವರ ಹಾದಿಯಲ್ಲಿ ಅವರ ಕಂಡ ಕನಸು ನನಸಾಗಬೇಕಾದ್ರೆ ಈ ನಗರ ಸ್ವಚ್ಛ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇನೆ. ಆ ಒಂದಿಟ್ಟಿನಲ್ಲಿ ಇವತ್ತು ಕಲಬುರಗಿ ಒಂದು ಹಸಿರು ಕಲಬುರಗಿ ಮಾಡುವ ಒಂದು ಪ್ರಾಮಾಣಿಕ ಪ್ರಯತ್ನದಿಂದ ನಿಮ್ಮ ಜೀವನ ಐದಕ್ಕೆ ನಮ್ಮ ಮಹಾನಗರ ಪಾಲಿಕೆಗೆ ಒಂದು ರಾಜ್ಯ ಪ್ರಶಸ್ತಿ ಕೂಡ ಬಂದಿದೆ. ಇವತ್ತು ಪ್ರಸಾದ್ ಸರ್ ಅವರು ಕೇಳಿದಂತೆ ಇವತ್ತು ಕಲಬುರಗಿ ಕೂಡ ಒಂದು ಸ್ಮಾರ್ಟ್ ಸಿಟಿ ಆಗುವಂಥದ್ದು ತಪ್ಪಿದೆ. ಅದಕ್ಕೆ ಮೂಲಭೂತ ಸೌಕರ್ಯ ಯುಜಿಡಿ ಕಾರ್ಯ ಆಗಿದ್ದಿಲ್ಲ ಅವತ್ತಿನ ದಿವಸ. ಇವತ್ತು ಸುಮಾರು 177 ಕೋಟಿ ರೂಪಾಯಿ ಕಾಮಗಾರಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಚಾಲನೆ ನೀಡಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಅಂತ ಸಾಕಲಿಕ್ಕೆ ಮುಂಬರುವ ದಿನಗಳಲ್ಲಿ ಯೂನಿಯನ್ ಮಿನಿಸ್ಟರ್ ಯೂನಿಯನ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೆ ನಾನು ಕೂಡ ಒಂದು ಮನವಿ ಒಂದು ಪ್ರೆಸೆಂಟೇಷನ್ ಈ ಬರುವ ಮಾರ್ಚ್ ಹಂತದಲ್ಲಿ ಕೊಟ್ಟು ಈ ನಗರ ಸ್ಮಾರ್ಟ್ ಸಿಟಿ ಅಲ್ಲಿ ಆಗುವಂಥ ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇವತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕಂಡಂಥ ಕನಸು ಅವರು ಹಾಕಿಕೊಟ್ಟ ಒಂದು ದಾರಿ. ಅವರು ಯಾಕಂದರೆ ಅಹಿಂಸಾ ಮಾರ್ಗದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದಾರೆ. ಅವರು ಈ ದೇಶದ ಪ್ರತಿಯೊಂದು ಹಳ್ಳಿಗೆ ಕೂಡ ಭೇಟಿಯಾಗಿ ಅವರು ಯಾವುದು ಅಸ್ತ್ರ ಮತ್ತು ಖಡ್ಗಲಿಂದ ಸ್ವಾತಂತ್ರ್ಯವನ್ನು ತಗೊಂಡಿಲ್ಲ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಶಾಂತಿಯ ಸಂದೇಶ ಕೊಟ್ಟರೆ ಇವತ್ತು ಇವತ್ತು ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿಯಾದ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕೂಡ ಒಂದು ಅವರ ನಿಷ್ಠೆ ಪ್ರಾಮಾಣಿಕತೆ ಒಂದು ಗುರುವಿನಿಂದ ಈ ದೇಶದ ಸೇವೆ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ 148ನೇ ಗಾಂಧಿ ಜಯಂತಿ ಮತ್ತು ಶಾಸ್ತ್ರಿ ಜಯಂತಿ ಅದರ ಸಲುವಾಗಿ ನಾವು ಒಂದು ಸ್ವಚ್ಛ ಅಭಿಯಾನ್ ಪ್ರೋಗ್ರಾಮ್ ಇಲ್ಲ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ. ಒಂದು ನಮ್ಮ ಶರಣ ಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ ಹಾಗೆ ಒಂದು ನಮ್ಮ ಅಪ್ಪ ಪಬ್ಲಿಕ್ ಸ್ಕೂಲ್. ನಾವು ಭಾಳ ಥ್ಯಾಂಕ್ಫುಲ್ ಟು ಅವರ್
ಪ್ರಿನ್ಸಿಪಲ್ ಶ್ರೀ ಎನ್ ಎಸ್ ದೇವರ್ಕಲ್ ಸಾಹೇಬರೇ ಮತ್ತು ನಾವು ಚೇರ್ಮನ್ ಶ್ರೀ ಸಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಫಾರ್ ಗಿವಿಂಗ್ ಅಸ್ ಎ ಅಪರ್ಚುನಿಟಿ ಟು ಆರ್ಗನೈಸ್ ಸಚ್ ಎ ಪ್ರೋಗ್ರಾಮ್ ಇನ್ ದಿಸ್ ಸ್ಕೂಲ್. ನನ್ನ ಪ್ರಕಾರ ಇದು ಫಸ್ಟ್ ಇವೆಂಟ್, ಇಟ್ ಈಸ್ ಹ್ಯಾಪ್ನಿಂಗ್ ಇನ್ ಗುಲ್ಬರ್ಗ. ಇದು ಒಂದು ಪ್ರೋಗ್ರಾಮ್ ಒಂದು ಮೋಟೋ ಏನಂದರೆ ಒಂದು ಕ್ಲೀನಿನೆಸ್ ಇಡಬೇಕು ಇನ್ ಡೆಂಗ್ಯೂ ವೈರಲ್ ಫೀವರ್ಸ್ ಏನಾಗ್ಲತ್ತದ, ಇದು ಒಂದು ಅವೇರ್ನೆಸ್ ಪಬ್ಲಿಕ್ ಸ್ಟೂಡೆಂಟ್ಸಿಗೆ ಒಂದು ಅವೇರ್ನೆಸ್ ಇದು. ಈ ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಎನ್ಎಸ್ ದೇವರ್ಕಲ್, ಶಂಕರಗೌಡ, ರಹೀಂ ಖಾನ್ ಪಠಾಣ್, ಪ್ರಸಾದ್, ಆರ್ಯ ಪಠಾಣ್ ಸೇರಿದಂತೆ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯ ಮತ್ತು ಸಂಜಯ್ ಎಜುಕೇಶನ್ ವೆಲ್ಫೇರ್ ಸೊಸೈಟಿಯ ವತಿಯಿಂದ ಗಾಂಧಿ ಜಯಂತ್ಯುತ್ಸವದ ಅಂಗವಾಗಿ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಸಲ್ಲಿಸಲಾಯಿತು. ಶ್ರೀ ಸಾಯಿ ಪ್ರಸಾದ ಸಮಾಜ ಕಾರ್ಯ ಮಹಾವಿದ್ಯಾಲಯ ಮತ್ತು ಸಂಜಯ್ ಎಜುಕೇಶನಲ್ ವೆಲ್ಫೇರ್ ಸೊಸೈಟಿ ಆಶ್ರಯದಲ್ಲಿ ಇಂದು ಕಲಬುರಗಿ ನಗರದ ಉದ್ಯಾನವನದಲ್ಲಿರುವ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಸುನೀಲ್ ಆಗಲಿ ಮತ್ತು ಕೈಲಾಸ್ ಅವರಾಗಲಿ, ಅವರು ಕೂಡ ಇಂತಹ ಜನಸೇವೆಯಲ್ಲಿಯೇ ಮುಂದಾಗಿ ಬಂದಿರತಕ್ಕಂಥವರು. ಅವರಿಗೂ ಮತ್ತು ನಿಮಗೂ ಎಲ್ಲರಿಗೂ ಗಾಂಧೀಜಿಯವರ ತತ್ವ ನಿಮಗೆ ಹಿತವಾಗಲಿ. ಜೊತೆಗೆ ಇವತ್ತು ಇನ್ನೊಂದು ಮಹತ್ವವಾದಂತಹ ದಿವಸ ಇದೆ, ಅದು ಯಾವುದು ಅಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಹುಟ್ಟಿದ ದಿವಸ. ಆಲದ ಮರದ ಕೆಳಗೆ ಮಲ್ಲಿಗೆ ಹೂವಿನ ಬಳ್ಳಿ ಕಾಣಿಸೋದಿಲ್ಲ, ಆದರೆ ಘಮಘಮ ಮಾತ್ರ ಇದ್ದೇ ಇರ್ತದೆ. ನಮಗೆ ಗಾಂಧೀಜಿಯವರ ಅತ್ಯಂತ ಸಂಪೂರ್ಣವಾದಂತಹ ಗುಣಗಳನ್ನು ಮೈಗೂಡಿಸಿಕೊಂಡಂತಹ ಒಬ್ಬ ಮನುಷ್ಯ ಭಾರತೀಯನಂತಂದರೆ ಅವನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರ ಆದರ್ಶಗಳು ನಮ್ಮಲ್ಲಿ ಇರಲಿ, ವಿನೋಬಾಜಿಯವರ ಆದರ್ಶಗಳು ನಮ್ಮಲ್ಲಿ ಇರಲಿ, ನಮ್ಮ ದೇಶ ಉದ್ಧಾರವಾಗಲಿ. ನನಗೆ ಬಹಳ ವಿಶ್ವಾಸವಿದೆ ಯುವಕರ ಮೇಲೆ. ಇವತ್ತು ಸಿಗರೇಟ್ನಿಂದ ಮುಕ್ತ ಆಗಿದೆ ನಮ್ಮ ಭಾರತ, ಇನ್ನು ಮುಂದೆ ಭ್ರಷ್ಟಾಚಾರದಿಂದ ಮುಕ್ತ ಆಗಬೇಕು ಮತ್ತು ಅತ್ಯಾಚಾರದಿಂದ ಹಿಂದಾಗಬೇಕು. ಈ ರೀತಿಯಾಗಿ ನಮ್ಮ ದೇಶ ಸರ್ವ ಭಿಕ್ಷ ದೇಶ ಆಗ್ತದೆ, ಸರ್ವೇ ಜನ ಸುಖಿನೋ ಭವಂತು, ಇದು ನಮ್ಮ ಸಂದೇಶ. ಜಯಂತಿಯ ಸುದಿನ ನಮ್ಮನ್ನೆಲ್ಲ ಶಾಂತಿ ಮಾರ್ಗ, ಅಹಿಂಸೆ ಮಾರ್ಗ, ಸದ್ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಚೋದನೆ ಕೊಡಲಿ ಅಂಥೇಳಿ ನಾನು ಆ ದೇವರದಲ್ಲಿ ಪ್ರಾರ್ಥಿಸುತ್ತೇನೆ. ಮಹಾತ್ಮ ಗಾಂಧೀಜಿಯವರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಅಂಗವಾಗಿ ದೇಶದ ಎಲ್ಲ ಜನತೆಗೆ ಶುಭಾಶಯಗಳೊಂದಿಗೆ ಅವರ ಆದರ್ಶ ತತ್ವಗಳನ್ನು ಪಾಲಿಸುತ್ತಾ ಈ ದೇಶವನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿ ಅಂತ ತಿಳ್ಕೊಂಡು ನಾನು ಯುವಕರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಮತ್ತು ಸದಾ ನಾವು ಗಾಂಧೀಜಿಯವರು ಮತ್ತು ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ತತ್ವಗಳನ್ನು ಪಾಲಿಸುತ್ತಾ ಜೊತೆಗೆ ಅವರ ಸರ್ವಕಾಲಕ್ಕೂ ಹಿತನಡಿಯನ್ನು ಜಾರಿಯಲ್ಲಿ ತರಬೇಕಂಥೇಳಿ ಆಳುವ ಸರ್ಕಾರಗಳಿಗೆ ಮನವಿಯನ್ನು ಮಾಡುತ್ತಾ ಇನ್ನೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯದೊಂದಿಗೆ. ಈ ಸಂದರ್ಭದಲ್ಲಿ ಪ್ರೊಫೆಸರ್ ವಸಂತ ಕುಷ್ಟಗಿ, ಸುನಿಲ್ ಕುಮಾರ್ ವಂಟಿ, ಕೈಲಾಸನಾಥ್ ದೀಕ್ಷಿತ್, ಸುಭಾಷ್ ಎಸ್ ಆರ್, ಗುರು ಸಾಬ್ ಮುತ್ತವಲ್ಲಿ ಹಾಗೂ ಪ್ರೊಫೆಸರ್ ಎಂಬಿ ಅಂಬಲಗಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವ ಕಾರ್ಯಕ್ರಮಕ್ಕೆ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಅವರು ಚಾಲನೆ ನೀಡಿದರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು. ಈ ಜಯಂತ್ಯುತ್ಸವಕ್ಕೆ ಶಾಸಕ ಮಾಲಿಕಯ್ಯ ವಿ ಗುತ್ತೇದಾರ್ ಅವರು ಚಾಲನೆ ನೀಡಿದರು.
ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿಯವರ ಈ ಒಂದು ಹುಟ್ಟುಹಬ್ಬ ಇಡೀ ನಮ್ಮ ಭಾರತೀಯರೆಲ್ಲರಿಗೆ ಒಂದು ಹಬ್ಬದ ದಿನದ ಒಂದು ವಾತಾವರಣ ಯಾಕಂದರೆ ಸ್ವತಂತ್ರ ಸಿಗಬೇಕಾದ್ರೆ ಪೂಜ್ಯ ಮಹಾತ್ಮಾ ಗಾಂಧೀಜಿಯವರು ಬಹಳಷ್ಟು ಕಷ್ಟಪಟ್ಟು ಶಾಂತಿಯನ್ನು ಕಾಪಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರಲ್ಲಿ ಅವರ ಮುಖ್ಯ ಸಂದೇಶ ಈ ದೇಶ ಸ್ವಾತಂತ್ರ್ಯ ಪಡೆಯಲು ಸಾಧ್ಯ ಆಯಿತು ಅದರಿಂದಲೇ ಇವತ್ತು ನಾವು ಫಾದರ್ ಆಫ್ ದ ನೇಷನ್ ಅಂತೀವಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅಂತ ಹೆಸರು ಬಂತೀವಿ ಅದರಿಂದ ಭಾಳ ನಾವೆಲ್ಲ ಭಾರತೀಯರು ಭಾಳ ಗೌರವದಿಂದ ಇವತ್ತು ರಾಷ್ಟ್ರಾದ್ಯಂತ ಪೂಜ್ಯ ಮಹಾತ್ಮ ಗಾಂಧಿಯವರ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಈ ದೇಶಕ್ಕೆ ಅವರು ಮಾಡಿದಂಥ ತ್ಯಾಗ ದೇಶ ಒಗ್ಗಟ್ಟಿಗೆ ಏನು ಸಹಕಾರ ಕೊಟ್ಟಿದ್ದಾರೆ ಅವರ ಚಳವಳಿಗಳಿರ್ಬೋದು ದಂಡಯಾತ್ರೆ ಇರ್ಬೋದು ಅವೆಲ್ಲವನ್ನೂ ಸ್ಮರಿಸ್ತಕ್ಕಂಥ ಒಂದು ಪುಣ್ಯದಿನ ಇವತ್ತು ಇದು ಬರೀ ನಮ್ಮ ಭಾರತೀಯರು ಭಾರತ ರಾಷ್ಟ್ರದಲ್ಲೇ ಅಲ್ಲ ಇಷ್ಟು ವಿದೇಶದಲ್ಲಿ ಕೂಡ ಅನೇಕ ಅಭಿಮಾನಿಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿಗಳು ಎಲ್ಲ ಕಡೆಗಳಲ್ಲಿ ಆಚರಣೆ ಮಾಡ್ತಕ್ಕಂಥದ್ದು ಹಲವಾರು ಸುದ್ದಿ ಮಾಧ್ಯಮದ ಮುಖಾಂತರ ತಿಳ್ಕೊಂಡಿದೆ ಅದರಿಂದ ಒಬ್ಬ ಗ್ರೇಟ್ ನಮ್ಮ ದೇಶದ ನ್ಯಾಷನಲ್ ಹೀರೋ ಮಹಾತ್ಮ ಗಾಂಧೀಜಿಯವರಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯಾಗಿದ್ದರು ಆದ್ದರಿಂದ ನಾವೆಲ್ಲರೂ ಇವತ್ತು ಈ ಖಾದಿ ಬೋರ್ಡ್ ಅವರಿಗೆ ಭಾಳ ಪ್ರಾಮುಖ್ಯವಾದಂಥ ವಿಷಯ ಆಗಿತ್ತು ಈ ದೇಶ ಬಡತನದಿಂದ ನಿರ್ಮೂಲನೆ ಆಗಬೇಕಾದ್ರೆ ಖಾದಿ ಬಟ್ಟೆ ನೊಯ್ಯೋದ್ರ ಜೊತೆಗೆ ಅದನ್ನು ಧರಿಸುವುದರ ಮುಖಾಂತರ ಆರ್ಥಿಕ ವ್ಯವಸ್ಥೆಯಲ್ಲಿ ಕೂಡ ಸಾಕಷ್ಟು ಪರಿವರ್ತನೆ ಆಗ್ತದೆ ಮತ್ತು ಒಂದು ಶಿಸ್ತು ಜನರಲ್ಲಿ ಬರಬೇಕನ್ನೋ ಉದ್ದೇಶದಿಂದ ಭಾಳ ಪ್ರಿಯವಾದಂಥ ಈ ಒಂದು ಖಾದಿ ಅವರ ಕನಸಾಗಿತ್ತು ನಾವು ನಮ್ಮ ಅಧ್ಯಕ್ಷರು ಸಾಕಷ್ಟು ಸಲ ಅಲ್ಲಿ ಗುಜರಾತಿಗೆ ಹೋದಾಗ ಮಹಾತ್ಮ ಗಾಂಧೀಜಿಯವರ ಆಶ್ರಮ ಭೇಟಿ ಕೊಟ್ಟಿದ್ದೀವಿ ಅಲ್ಲಿ ಅವರ ಕಾರ್ಯವೈಖರಿಗಳು ಅವರು ಪಟ್ಟಂಥ ಕಷ್ಟ ಅವರ ಜೀವ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಲ್ಲಿ ಯಾರ್ಯಾರು ಬಂದು ಅವರ ಭಕ್ತರಾಗಿ ದೇಶಕ್ಕೆ ಸೇವೆ ಮಾಡಿದಂಥ ನಿದರ್ಶನಗಳು ನಾವು ಕಣ್ಣಾರೆ ಕಂಡಿದ್ದೇವೆ ಆದ್ದರಿಂದ ಇವತ್ತು ನಮ್ಮೆಲ್ಲರಿಗೆ ಭಾಳ ಪ್ರಿಯವಾದಂಥ ಮಹಾತ್ಮ ಗಾಂಧೀಜಿಯವರು ನಾವೆಲ್ಲರೂ ಇವತ್ತು ನೆನೆಸ್ತಕ್ಕಂಥ ಒಂದು ಸುಸಂದರ್ಭ ಅಂತ ನಾ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮಂಡಳಿಯ ಜಿಲ್ಲಾಧ್ಯಕ್ಷ ಮಲ್ಲಿನಾಥ್ ಪಾಟೀಲ್ ಚಿಣಮನಗೇರ ಬಿವೈ ಪಾಟೀಲ್ ವಿಶ್ವನಾಥ್ ರೇವೂರ್ ದೇವೇಂದ್ರ ಜಮಾದಾರ್ ಕಲ್ಯಾಣರಾವ್ ಬಿರಾದಾರ್ ಬಾಬುರಾವ್ ಎಂ ಚನ್ನಬಸಪ್ಪ ಪಾಟೀಲ್ ದತ್ತಾತ್ರೇಯ ಪಾಟೀಲ್ ಸೇರಿದಂತೆ ಹಲವರಿದ್ದರು ಕಲಬುರಗಿ ನಗರದ ಜಿಲ್ಲಾ ಜಾತ್ಯತೀತ ಜನತಾದಳ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವವನ್ನು ಆಚರಿಸಲಾಯಿತು ಕಲಬುರಗಿ ಜಿಲ್ಲಾ ಜಾತ್ಯತೀತ ಜನತಾದಳ ಕಚೇರಿಯಲ್ಲಿ ಇಂದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜಯಂತ್ಯುತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಜಯಂತ್ಯುತ್ಸವದಲ್ಲಿ ಬಸವರಾಜ್ ತರ್ಕಲ್ ದೇವೇಗೌಡ ತೆಲ್ಲೂರ್ ನಾಸೀರ್ ಹುಸೇನ್ ಉಸ್ತಾದ್ ಮನೋಜ್ ಪೋದ್ದಾರ್ ಮೆಹಬೂಬ್ ಖುರೇಶಿ ದೇವೇಂದ್ರ ಹಸನಾಪುರ್ ಬಸವರಾಜ್ ಎಸ್ ಸುನಿತಾ ಕೋರ್ವಾರ್ ಮಹಾನಂದ ಮತ್ತು ಮಂಜೂರ್ ಪಟೇಲ್ ಸೇರಿದಂತೆ ಪಕ್ಷದ ಪ್ರಮುಖರು ಪಾಲ್ಗೊಂಡಿದ್ದರು ಇದು ಇವತ್ತಿನ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ ಸುದ್ದಿ ಸಮಯದ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ